ಅಂಬಾನಿ ಕೊಡುವ ದುಡ್ಡಿಂದ ಅದಾನಿ ಕೊಡುವ ದುಡ್ಡಿಂದ ಟಾಟಾ ಬಿರ್ಲಾ ಕೊಡುವ ದುಡ್ಡಿಂದ ಅಧಿಕಾರ ಉಳಿಸಲಿಕ್ಕೆ ಆಗಲ್ಲ ಬಿಜೆಪಿ ಆರ್‌ಎಸ್‌ಎಸ್ ಸರ್ಕಾರ ವಿಧಾನಸೌಧದ 3ನೇ ಮಾಡಿಗೆ ಮುಂದಿನ ಚುನಾವಣೆಯಲ್ಲಿ ಸುಳಿಬಾರದು ಕಾರ್ಪೊರೇಟ್ ಹಿಂದುತ್ವದ ಪರ ಇರುವಂತ ಸರ್ಕಾರ ತೊಲಗಬೇಕು ಅನ್ನೋದು ಈ ಸಮಾವೇಶದ ಒಂದು ಆಗ್ರಹ ಆಗಿದೆ ಪೂರೇ ದೇಶಕ್ಕೆ ಬಿಜೆಪಿ ಮೋದಿ ಕೋ ಸಬ್ ಸಿಖಾಯಾ ಜಾಯೆಗಾ ಕರ್ನಾಟಕ ಕೋ ಈ ರಸ್ತಾ ಬನಾನಾ ಹೈ ಮನುಷ್ಯರಿಗೆ ಇರಬೇಕಾದ ಸೌಜನ್ಯ ಗುಣಗಳನ್ನು ಇಟ್ಕೊಳ್ಳದನೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಾಮಾನ್ಯ ಜನರ ಕಾಲ ಕಸತ್ರ ನೋಡ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ಮನುಷ್ಯರ ನೋಡೋದಕ್ಕೆ ಹಾಗಾಗಿ ಇವರಿಬ್ಬರಿಗೂ ಬುದ್ಧಿ ಹೇಳೋದಕ್ಕೆ ಒಂದು ಸಂಘರ್ಷವನ್ನ ಮಾಡೋದಕ್ಕೆ ಅಂತಿಮವಾಗಿ ಚುನಾವಣೆಗಳ ಮೂಲಕ ಉತ್ತರ ಕೊಟ್ಟು ಇವರ ಅಧಿಕಾರದ ಇಳಿಸಲಿಕ್ಕೆ ನಾವು ಬಂದಿದ್ದೀವಿ ಇವತ್ತು ಆದ್ದರಿಂದ ಬಂಧುಗಳೇ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾವು ಇವತ್ತು ಸುಮಾರು 4 ಕೋಟಿ ಜನ ಇದ್ದೇವೆ ರೈತರು ಕೃಷಿ ಕೂಲಿಕಾರರು ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ದಲಿತರು ಕಾರ್ಮಿಕರು ಎಲ್ಲರೂ ಸೇರಿದರೆ ಮುಂದಿನ ಚುನಾವಣೆಗಳಲ್ಲಿ ಅಂಬಾನಿ ಕೊಡುವ ದುಡ್ಡಿಂದ ಅದಾನಿ ಕೊಡುವ ದುಡ್ಡಿಂದ ಟಾಟಾ ಬಿರ್ಲಾ ಕೊಡುವ ದುಡ್ಡಿಂದ ಅಧಿಕಾರ ಉಳಿಸಲಿಕ್ಕೆ ಆಗಲ್ಲ ಜನ ಮನಸು ಮಾಡಿದರೆ ನಮ್ಮನ್ನ ತಿಪ್ಪೆಗೆ ಹಾಕ್ತಾರೆ ಅನ್ನುವಂತ ಸಂದೇಶವನ್ನ ತಲುಪಿಸಬೇಕು ಊರೂರಿಗೆ ಅನ್ನೋ ಕಾರಣಕ್ಕಾಗಿ ನಾವು ಸೇರಿದ್ದೀವಿ ಆ ತೀರ್ಮಾನವನ್ನು ನಾವು ಇಲ್ಲಿ ಮಾಡೋರಿದ್ದೀವಿ ಆ ತೀರ್ಮಾನವನ್ನು ತಗೊಂಡು ಊರೂರಲ್ಲಿ ಪ್ರತಿ ಊರನ್ನ ಹೋರಾಟದ ಪ್ರತಿ ಒಂದು ಪ್ರತಿರೋಧದ ಕೇಂದ್ರಗಳನ್ನಾಗಿ ಕಟ್ತೀರಿ ಅಂತ ಹೇಳಿ ವಾಸ್ತ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ದಲಿತ ಕಾರ್ಮಿಕ ವಿರೋಧಿಗಳ ನೀತಿಗಳ ವಿರುದ್ಧ ಹೋರಾಟ ಮಾಡಕ್ಕೆ ರೂಪುಗೊಂಡಿರುವಂಥದ್ದು 2020 ಸೆಪ್ಟೆಂಬರ್ 21ರಿಂದ ನಿರಂತರವಾಗಿ ನಾವು ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದೀವಿ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಕರೆ ನೀಡಿದೆ ಅದನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಹೋರಾಟ ನಡೆಸಿದ್ದೀವಿ ಕೇಂದ್ರದಲ್ಲಿ 383 ದಿನದ ಹೋರಾಟದ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊನೆಗೂ ಬಗ್ಗಿ ಮಂಡಿ ಊರಿ 3 ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅದರ ಭಾಗವಾಗಿ ಜಾರಿ ಬಂದಿರುವಂಥ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ಇನ್ನೂ ಮುಂದುವರಿಸ್ತಾ ಇದೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯನ್ನು ಇನ್ನೂ ಮುಂದುವರಿಸಿದೆ ಜಾನುವಾರು ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ಒಪ್ಪಿಕೊಂಡು ಜಾರಿಗೆ ಹೋಗ್ಬೋದಿದೆ ಮತ್ತು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿ ತರಕ್ಕೆ ಸಿದ್ಧತೆ ನಡೆಸ್ಕೊಂಡಿದೆ ಇದನ್ನು ವಿರೋಧ ಮಾಡಿ ರೈತ ದಲಿತ ಕಾರ್ಮಿಕ ಮತ್ತು ಮಹಿಳೆಯರು ಯುವಜನ ವಿದ್ಯಾರ್ಥಿಗಳ ಸಮಸ್ಯೆ ಇಟ್ಕೊಂಡು ನಾವು ಬಂದಿದ್ದೀವಿ ನಾವು ಈ ಸರ್ಕಾರದೇನು ನಿರೀಕ್ಷೆ ಮಾಡ್ತಾ ಇಲ್ಲ ಕೊನೆ ಹಂಚಲಿದ್ದಾರೆ ಈ ಸರ್ಕಾರ ಒಂದು ಪ್ರಮುಖವಾದ ನಿರ್ಣಯ ಕೈಗೊಳ್ತೀವಿ ಈ ಬಿಜೆಪಿ ಆರ್‌ಎಸ್‌ಎಸ್ ಸರ್ಕಾರ ರೈತ ವಿರೋಧಿ ದಲಿತ ವಿರೋಧಿ ಕಾರ್ಮಿಕವರು ಎಲ್ಲ ದುಡಿಯೋ ಜನರ ವಿರೋಧಿ ಎಲ್ಲಕ್ಕಿಂತ ಪ್ರಜಾಪ್ರಭುತ್ವ ವಿರೋಧಿ ಈ ನೀತಿಯನ್ನು ಅನುಸರಿಸ್ತಾ ಇರುವಂಥ ಈ ಫ್ಯಾಸಿಸ್ಟ್ ಮನೋಭಾವದ ಈ ಕೋಮು ದಳ್ಳೂರಿ ನಡೆಸ್ತಾ ಇರುವಂಥ ಬಿಜೆಪಿ ಆರ್‌ಎಸ್‌ಎಸ್ ಸರ್ಕಾರ ವಿಧಾನಸೌಧದ 3ನೇ ಮಾಡಿಗೆ ಮುಂದಿನ ಚುನಾವಣೆಯಲ್ಲಿ ಸುಳಿಬಾರದು ಆ ನಿಟ್ಟಿನಲ್ಲಿ ಒಳ್ಳೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ನಿರ್ಣಯ ಕೈಗೊಳ್ಳೋಕೆ ಬಂದಿದ್ದೆವು ರಾಜ್ಯದ ಬಿಜೆಪಿ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಎರಡೂ ಕೂಡ ಡಬಲ್ ಇಂಜಿನ್ ಸರ್ಕಾರಗಳು ಈ ರಾಜ್ಯದ ಎಲ್ಲರನ್ನೂ ಕೂಡ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬೊಗಳೆ ಬಿಟ್ಟರು ಆದರೆ ಕೇಂದ್ರದ ಬಜೆಟನ್ನು ನೋಡಿದ್ರೆ ಅದು ಎಷ್ಟೊಂದು ಬೊಗಳೆ ಅನ್ನುವಂಥದ್ದು ಈಗ ಗೊತ್ತಾಗ್ತದೆ ಗ್ರಾಮೀಣಾಭಿವೃದ್ಧಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಆಹಾರ ಭದ್ರತೆಗೆ ಸಾರ್ವಜನಿಕ ಪಡಿತರ ವ್ಯವಸ್ಥೆಗೆ ಉದ್ಯೋಗ ಖಾತ್ರಿಗೆ ದೊಡ್ಡ ಪ್ರಮಾಣದ ಹಣವನ್ನು ಕಡಿತ ಮಾಡಿ ರೈತರು ಕೂಲಿಕಾರರು ಗ್ರಾಮೀಣ ಜನತೆಯ ಕಷ್ಟವನ್ನು 100 ಪಟ್ಟು ಹೆಚ್ಚಿಸಿದೆ ಕಾರ್ಪೊರೇಟ್ ಪರವಾದಂಥ ಕೃಷಿ ನೀತಿಯನ್ನು ನಿಲ್ಲಿಸಬೇಕು ರೈತರ ಪರವಾದಂಥ ಪರ್ಯಾಯ ಕೃಷಿ ನೀತಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಸಭೆಯ ಒಂದು ಜನಾಗ್ರಹವಾಗಿದೆ ರಾಜ್ಯ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು ವಿದ್ಯುತ್ ಮಸೂದೆ ಮೂಲಕ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಪ್ರೀಪೇಯ್ಡ್ ಮೀಟರನ್ನು ಅಳವಡಿಸ್ತಕ್ಕಂಥ ನೀತಿಯನ್ನು ಕೈಬಿಡಬೇಕು ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆಗೆ ಸರಿಯಾದಂಥ ಒಂದು ಕಾನೂನನ್ನು ತರಬೇಕು ರೈತರ ರಾಜ್ಯದ ಎಲ್ಲ ರೈತರ ಬೆಳೆಗಳು ಇವತ್ತು ಖರೀದಿ ಕೇಂದ್ರಗಳಿಲ್ಲದೇ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ರಾಜ್ಯದಲ್ಲಿ ರೈತರು ಇವತ್ತು ಆತ್ಮಹತ್ಯೆಗಳು ಸರಣಿ ಮುಂದುವರಿತಾ ಇದೆ ಇದು ತಪ್ಪಬೇಕು ಅಂತ ಹೇಳಿದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಕಾರ್ಪೊರೇಟ್ ಹಿಂದುತ್ವದ ಪರ ಇರುವಂಥ ಸರ್ಕಾರ ತೊಲಗಬೇಕು ಅನ್ನೋದು ಈ ಸಮಾವೇಶದ ಒಂದು ಆಗ್ರಹ ಆಗಿದೆ के कर्नाटक के लोग कर्नाटक के किसान मजदूर यूथ महिलाएं और दलित और जो हमारे मुस्लिम भाई हैं वो मिलके एक आंदोलन बनाएंगे और इस 3 महीने में ये जो इलेक्शन की जोड़ तोड़ है वो अपनी जगह चलती रहे लेकिन जन आंदोलन
कर्नाटक का होराट जो है संयुक्त होराट है, ये एक जन आंदोलन बनाए और उस जन आंदोलन में जो भी दूसरी दल है, राजनीतिक दल है, वो उनको अकल आए और बीजेपी को आप मई में एक सबक सिखाओ कि बीजेपी का कर्नाटक में अगर उसको सबक सिखा देते हो तो मैं दावा करता हूं कि पूरे देश में बीजेपी मोदी को सबक सिखाया जाएगा। कर्नाटक को ये रास्ता बनाना है। पंजाब में एक आंदोलन चल रहा है जिसमें 9 कैदी जो है जेल में है वो 30-30 साल की सजा काट चुके हैं, अभी तक उनको रिहा नहीं किया गया। और इसी तरह हमारे देश की जेलों में प्रिजंस में बहुत सारे साथी हैं जो जर्नलिस्ट हैं, बुद्धिजीवी हैं, पत्रकारों के अलावा कुछ आर्टिस्ट लोग हैं जो लिखते हैं सरकार के विरोध में। आज जो भी केंद्र सरकार बीजेपी मोदी अमित शाह के खिलाफ आवाज उठाता है उसको देशद्रोही, उसको राष्ट्रद्रोही मान के उनके ऊपर यूएपीए लगा के उनको जेलों में ठोंस दिया जाता है।